ಎಲ್ರಿಗೂ ನಮಸ್ಕಾರ. ಈಗಾಗಲೇ ಟ್ರೈಲರ್ ಕೂಡ ನೋಡಿದ್ದೀರಾ, ಹಾಡುಗಳನ್ನ ಕೇಳಿದ್ದೀರಾ. ಚಿತ್ರದ ಬಗ್ಗೆ ಟ್ರೈಲರ್ ಲಾಂಚ್ ಅಲ್ಲಿ ಕೂಡ ನಾವೆಲ್ಲರೂ ಮಾತಾಡಿದ್ದೀವಿ. ಮತ್ತೊಮ್ಮೆ ಹೇಳಬೇಕು ಅಂತಂದ್ರೆ, ನವೆಂಬರ್ 3ಕ್ಕೆ ಚಿತ್ರ ರಿಲೀಸ್ ಆಗ್ತಿದೆ. ಸೊ ಆ ಅಂಗವಾಗಿ ಇವಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿರೋದು. ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿದ್ರೆ, ಇದೊಂದು ಸಾಮಾಜಿಕವಾಗಿ ಜವಾಬ್ದಾರಿ ಇಟ್ಕೊಂಡು ಮಾಡಿರುವಂತಹ ಚಿತ್ರ. ಚಿತ್ರದ ಗೆಲುವಿನ ಜೊತೆಗೆ ಒಂದು ಸಮಾಜಕ್ಕೂ ಒಂದು ಗೆಲುವು ಸಿಕ್ತಂಗ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರವನ್ನ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ. ಸರ್, ನಾನು ಮೂಲತಃ ರಂಗಕಲಾವಿದೆ, ಬಟ್ ನನ್ನ ಪ್ರೊಫೆಷನ್ ಆಗಿ ತಗೊಂಡಿದ್ದು ಹಾಡುಗಾರಿಕೆನ, ಮತ್ತೆ ಡಬ್ಬಿಂಗ್ ಕಲಾವಿದೆ ಕೂಡ ನಾನು. ಈ ಚಿತ್ರದಲ್ಲಿ ಪ್ರವೀಣ್ ಸೂಡ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಸೊ ನನಗೆ ರಂಗಭೂಮಿಯಿಂದ ಪರಿಚಯ, ರಾಜ್ಗುರು ಅವರು, ಪ್ರವೀಣ್ ಸೂಡ ಅವರು. ಈ ತರದ ಒಂದು ಕತೆ ಮಾಡ್ಕೊಂಡಿದ್ದೀವಿ, ಹೀಗೊಂದು ಪಾತ್ರ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ಮೊದಲನೇದಾಗಿ ಒಪ್ಕೊಂಡಿದ್ದ ಕಾರಣ ಮಹಾಲಕ್ಷ್ಮಿ ಅಮ್ಮ ಅವರು, ಅದನ್ನ ಹೇಳಿದ್ದೀನಿ ಟ್ರೈಲರ್ ಅಲ್ಲಿ. ಬಟ್ ನಾನು ಒಂದೇ ಸೀನ್ ಅಲ್ಲಿ ಅವ್ರ ಜೊತೆ ನಟನೆ ಮಾಡಿದ್ದಿದ್ದು. ಆದ್ರೆ ಕಥೆ ಕೇಳ್ತಿದ್ದಂಗೆ ರವಿ ಸರ್ ಹೇಳಿದ್ರು, ಕತೆ ಕೇಳಿ ಇಷ್ಟ ಆದ್ರೆ ಮಾಡಿ ಅಂತ. ಕತೆ ತುಂಬಾ ಚೆನ್ನಾಗಿದೆ, ತುಂಬಾ ರಿಯಾಲಿಟಿಗೆ ತುಂಬಾ ಹತ್ರ ಇದೆ ಅಂತ ಅನ್ನಿಸ್ತು. ಹೇಳ್ಬೇಕಾಗಿರುವಂತ ಕಥೆ ಇದು ಸಮಾಜಕ್ಕೆ ಅಂತ ಅನ್ನಿಸ್ತು. ಹಾಗಾಗಿ ಒಪ್ಕೊಂಡು ಈ ಪಾತ್ರ ಮಾಡಿದೆ ಸರ್. ಗೊತ್ತಿಲ್ಲ ಸರ್, ಕಥೆಗಳು ಬಂದು ನಂಗೆ ಇಷ್ಟ ಆದ್ರೆ ಮಾಡ್ತೀನಿ. ಇದು ನನ್ನ ಪ್ರೈಮರಿ ಪ್ರೊಫೆಷನ್ ಅಲ್ಲ. ಕಥೆ ಇಷ್ಟ ಆಯ್ತು, ಹಾಗೆ ಗೊತ್ತಿರೋರು ಕೇಳಿದ್ದು ಅಂತ ಮಾಡಿದ್ದೆ ಸರ್. ಥ್ಯಾಂಕ್ ಯು. ಸೂಪರ್. ನನಗನ್ಸೋ ಪ್ರಕಾರ ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀರಾ ನೀವು?